ಕೆಲ ಬಿಜೆಪಿ ನಾಯಕರುಗಳ ಸೈಲೆಂಟ್ ಇದೆಯಲ್ಲ ಬಹಳ ಕುತೂಹಲಕ್ಕೆ ಕಾರಣ ಆಗಿರುವಂತ ಈ ಒಂದು ಸೈಲೆಂಟ್ ವಿಚಾರ ಅದರಲ್ಲಿ ತುಮಕೂರು ಜಿಲ್ಲೆಯ ಸದನದ ಉಲಿ ಅಂತಲೇ ಕರೆಸಿಕೊಳ್ಳುವಂತ ಮಾಧುಸ್ವಾಮಿ ಅವರ ನಡೆ ಬಗ್ಗೆ ಬಹಳಷ್ಟು ಕುತೂಹಲ ಮೂಡ್ತಾ ಇದೆ ಏನಕ್ಕೆ ರಾಜಕೀಯ ಚಟುವಟಿಕೆಗಳಿಂದಲೇ ಅವರು ದೂರ ಸರಿತಾ ಇದ್ದಾರೆ ಏನಿರಬಹುದು ಈ ಒಂದು ಕಾರಣ ಇವರ ಒಂದು ನಡವಳಿಕೆಯ ಸುತ್ತ ಅನುಮಾನದ ಉತ್ತ ಬೆಳಕೊಳ್ತಾ ಇರುವಂತದ್ದು ಅಚ್ಚರಿಯ ವಿಷಯವೇನಲ್ಲ ಎಲ್ಲರಿಗೂ ಕೂಡ ಗೊತ್ತಾಗ್ತಾ ಇದೆ ಇಡೀ ರಾಜ್ಯವೇ ಇದನ್ನ ಗಮನಿಸ್ತಾ ಇರುವಂತದ್ದು ತೀವ್ರ ಕುತೂಹಲ ಕೆರಳಿಸ್ತಾ ಇದೆ ಮಾಧುಸ್ವಾಮಿ ಅವರ ನಡೆ ರಾಜಕೀಯದಿಂದ ದೂರ ಸರಿದ್ರ ಸದನದ ಉಲಿ ಮಾಧುಸ್ವಾಮಿ ಅನ್ನುವಂತ ಪ್ರಶ್ನೆ ನಮ್ಮ ನಿಮ್ಮಲ್ಲಿ ಮೂಡ್ತಾ ಇದೆ ಎಂಎಲ್ಎ ಎಲೆಕ್ಷನ್ ಸೋಲಿನ ನಂತರ ರಾಜಕೀಯ ಚಟುವಟಿಕೆಗಳಿಂದ ಏನು ಬಿಜೆಪಿಯ ರಾಜ್ಯ ಮಟ್ಟದ ನಾಯಕ ಅಂತ ಗುರುತಿಸಿಕೊಂಡಿದ್ದಂತ ಸದನದಲ್ಲಿ ತನ್ನದೇ ಆದಂತ ವಾಕ್ಚಾತುರ್ಯವನ್ನ ಇಟ್ಕೊಂಡಿದ್ದಂತ ಮಾಧುಸ್ವಾಮಿ ಅವರು ರಾಜಕೀಯದಿಂದಲೇ ದೂರ ಸರಿದ್ರ ಅನ್ನುವಂತ ಪ್ರಶ್ನೆ ಯಾಕಪ್ಪ ಈ ಪ್ರಶ್ನೆ ಈಗ ಮತ್ತೆ ಚರ್ಚೆಗೆ ಗ್ರಾಸವಾಯಿತು ಅಂದ್ರೆ ಕಳೆದ ದಿನ ಸೋಮವಾರ ಜಿಲ್ಲೆಗೆ ಬರ ಅಧ್ಯಯನಕ್ಕೆ ಬಿಎಸ್ ಯಡೂರಪ್ಪನವರು ಮಾಜಿ ಸಿಎಂ ಆಗಮಿಸುತ್ತಾರೆ ಇಡೀ ಬಿಜೆಪಿ ತಂಡ ಅವರು ಇವರು ಅಂತ ಅಲ್ಲ ಇಡೀ ಬಿಜೆಪಿ ನಾಯಕರುಗಳು ಮಾಜಿ ಶಾಸಕರುಗಳು ಹಾಲಿ ಶಾಸಕರುಗಳು ಸಂಸದರು ಮಾಜಿ ಸಂಸದರು ಸಂಘಟನೆಯಲ್ಲಿ ಇರುವಂತವರು ಜಿಲ್ಲಾಧ್ಯಕ್ಷರು ಉಪಾಧ್ಯಕ್ಷರು ಎಲ್ಲರೂ ಕೂಡ ಇರ್ತಾರೆ ಆದರೆ ಮಾಧುಸ್ವಾಮಿ ಅವರು ಮಾತ್ರ ಇರಲ್ಲ ಯಾಕೆ ಯಾಕೆ ಗೈರಾದ್ರು ಅಂದ್ರೆ ಅವರೇನು ಪಾರ್ಟಿ ವಿಚಾರಕ್ಕೆ ಬಂದಿರಲಿಲ್ಲ ಯಡೂರಪ್ಪನವರು ಅಥವಾ ಯಾವುದೋ ಒಂದು ಖಾಸಗಿ ಕಾರ್ಯಕ್ರಮಕ್ಕೆ ಬಂದಿರಲಿಲ್ಲ ಬರ ಅಧ್ಯಯನಕ್ಕೆ ಅದು ತುಮಕೂರು ಜಿಲ್ಲೆ ಅಂತ ಬರಪೀಡಿತ ಪ್ರದೇಶಕ್ಕೆ ಒಬ್ಬರು ಮಾಜಿ ಸಿಎಂ ಬಿಜೆಪಿಯ ದಕ್ಷಿಣ ಭಾರತದ ತನ್ನದೇ ಆದಂತ ಚಾಪು ಮುಡಿಸಿರುವಂತ ತನ್ನದೇ ಆದಂತ ಶಕ್ತಿ ಇರುವಂತ ಬಿಜೆಪಿಯ ಘಟಾನುಘಟಿ ನಾಯಕ ಆಗಿರುವಂತ ಬಿಎಸ್ ಯಡೂರಪ್ಪನವರು ಜಿಲ್ಲೆಗೆ ಬಂದ್ರೆ ಕನಿಷ್ಠ ಪಕ್ಷ ಸೌಜನ್ಯಕ್ಕಾದರೂ ಕೂಡ ಯಡೂರಪ್ಪ ಅವರನ್ನ ಮಾತಾಡಿಸಿ ಹೋಗಬೇಕು ಅನ್ನುವಂತ ಮನಸ್ಥಿತಿ ಯಾಕೆ ಮಾಧುಸ್ವಾಮಿ ಅವರಿಗೆ ಬರಲಿಲ್ಲ ಇಡೀ ಬಿಜೆಪಿ ಮನೆ ಅಲ್ಲಿರ್ತು ಒಗ್ಗಟ್ಟು ಪ್ರದರ್ಶನ ಆಯಿತು ಗಮನಿಸ್ತಾ ಇದ್ರ ದೃಶ್ಯಾವಳಿಗಳಲ್ಲಿ ಅವರು ಇವರು ಅಂತಲ್ಲ ಮಾಧುಸ್ವಾಮಿ ಅವರು ಬಿಟ್ಟು ಇನ್ನೆಲ್ಲರೂ ಇದ್ರು ಯಾಕೆ ಇದು ಚರ್ಚೆಗೆ ಗ್ರಾಸ ಆಗ್ತಾ ಇದೆ ಅಂದ್ರೆ ಲೋಕಸಭೆ ಟಿಕೆಟ್ ಬಯಸಿ ಬಿಎಸ್ ಯಡೂರಪ್ಪ ಅವರ ಬಳಿ ಮಾಧುಸ್ವಾಮಿ ಅವರು ಭೇಟಿ ಆಗಿದ್ರು ಅನ್ನುವಂತ ವದಂತಿ ಇದೆ ಅದು ಎಷ್ಟು ಸತ್ಯ ಎಷ್ಟು ಸುಳ್ಳು ಅನ್ನುವಂತ ಗೊತ್ತಿಲ್ಲ ಅವರು ಭೇಟಿ ಆಗಿದ್ರು ಲೋಕಸಭೆ ಟಿಕೆಟ್ ನನಗೆ ಬೇಕು ಅಂತ ಭೇಟಿ ಆಗಿದ್ರು ಈ ಭೇಟಿ ಆದಂತ ಸಂದರ್ಭದಲ್ಲಿ ಈ ಭೇಟಿಯಾಗಿ ಬಂದಂತ ಸಂದರ್ಭದಲ್ಲಿ ಇವರು ರಾಜಕೀಯ ಚಟುವಟಿಕೆಗಳಲ್ಲಿ ಅಷ್ಟು ಸಕ್ರಿಯವಾಗಿ ಕಾಣಿಸ್ಕೊಳ್ತಾ ಇಲ್ಲ ಯಾಕೆ ಅದರಲ್ಲೂ ಬಿಜೆಪಿ ಪಕ್ಷದಲ್ಲಿ ಸಕ್ರಿಯವಾಗಿ ಕಾಣಿಸ್ಕೊಳ್ತಾ ಇಲ್ಲ ಯಾಕೆ ಅನ್ನುವಂತ ಪ್ರಶ್ನೆ ಏನು ವಿಧಾನಸಭಾ ಚುನಾವಣೆ ಸೋಲಿನ ಬಳಿಕ ಮಾಧುಸ್ವಾಮಿ ಅವರು ಮನೆ ಬಿಟ್ಟು ಆಚೆನೆ ಬರ್ತಾ ಇಲ್ಲ ಅನ್ನುವಂತ ಮಾತು ಇಡೀ ಜಿಲ್ಲೆಯಲ್ಲಿ ಇಡೀ ಜಿಲ್ಲೆಯ ಜನಗಳಲ್ಲಿ ಚರ್ಚೆ ಆಗ್ತಾ ಇರುವಂತ ವಿಚಾರ ಇವರ ನಡೆ ಏನು ಒಂದು ಕಡೆ ಮತ್ತೊಂದು ಕಡೆ ಚಿಕ್ಕನಾಯಕನಹಳ್ಳಿ ತಿಪ್ಟೂರು ತುರುವೇಕೆರೆ ಭಾಗದ ಜನರ ಒಂದು ಮಾತು ಏನಾಗಿದೆ ಅಂದ್ರೆ ಲೋಕಸಭೆಗೆ ಟಿಕೆಟ್ ಕೇಳ್ತಾ ಇದ್ದಾರೆ ಬಹುಶಃ ಬಿಜೆಪಿ ಇಂದ ಸಿಗಲ್ಲ ಅದಕ್ಕೆ ಕಾಂಗ್ರೆಸ್ ಇಂದ ಟ್ರೈ ಮಾಡ್ತಾರೆ ಕಾಂಗ್ರೆಸ್ ಆಹ್ವಾನ ಮಾಡಿದೆ ಕಾಂಗ್ರೆಸ್ ಹೈ ಕಮಾಂಡ್ ಮಾಧುಸ್ವಾಮಿಗೆ ಗಾಳ ಆಗ್ತಾ ಇದೆ ರಾಜಕೀಯ ಭವಿಷ್ಯಕ್ಕಾಗಿ ಮಾಧುಸ್ವಾಮಿ ಅವರು ಕಾಂಗ್ರೆಸ್ ನಿಂದ ಲೋಕಸಭೆಗೆ ಸ್ಪರ್ಧೆ ಮಾಡ್ತಾರೆ ಅನ್ನುವಂತ ಚರ್ಚೆ ನಡೆಯತಾ ಇದೆ ಯಾಕೆಂದ್ರೆ ಯಡೂರಪ್ಪನವರು ಜಿಎಸ್ ಬಸವರಾಜು ಅವರನ್ನ ಬಿಟ್ಕೊಡಲ್ಲ ಜಿಎಸ್ ಬಸವರಾಜು ಯಡೂರಪ್ಪ ಅವರನ್ನ ಬಿಟ್ಕೊಡಲ್ಲ ಒಂದು ಕಡೆ ಯಡೂರಪ್ಪನವರ ಬಳಿ ಅಷ್ಟು ಆಪ್ತತೆ ಆಗಿದ್ದ ಮಾಧುಸ್ವಾಮಿ ಆಪ್ತತೆಯನ್ನ ಕಳೆದುಕೊಂಡಿದ್ದಾರೆ ತಮ್ಮ ನೇರ ನುಡಿಗಳಿಂದ ಮತ್ತೊಂದು ಕಡೆ ಹಾಲಿ ಶಾಸಕರು ಹಾಗೆ ಬಿಎಸ್ವೈ ಪುತ್ರರಾಗಿರುವಂತ ವಿಜೇಂದ್ರ ಅವರ ಬಳಿಯೂ ಕೂಡ ಮಾಧುಸ್ವಾಮಿ ಅಷ್ಟಕ್ಕಷ್ಟೇ ಈಗಿರುವಾಗ ಶತ್ರುವಿನ ಶತ್ರು ಮಿತ್ರ ಅನ್ನುವಂತ ರೀತಿಯಾಗಿ ಜಿಎಸ್ ಬಸವರಾಜು ಮಾಧುಸ್ವಾಮಿಯನ್ನ ಮೂಲೆ ಗುಂಪು ಮಾಡೋದಕ್ಕೆ ಸಕಲ ಪ್ರಯತ್ನವನ್ನ ವಿಧಾನಸಭಾ ಚುನಾವಣೆಯಿಂದಲೂ ಕೂಡ ಮಾಡ್ತಾ ಇದ್ದಾರೆ ಅನ್ನುವಂತದ್ದು ಗೊತ್ತಿಲ್ಲದ ವಿಚಾರವೇನಲ್ಲ ಮಾಧುಸ್ವಾಮಿ ಅವರು ಏನು ಮಾಡ್ತಾರೆ ಇದೆಲ್ಲ ಬಿಟ್ಟು ಕಾಂಗ್ರೆಸ್ ಗೆ ಹೋಗ್ತಾರಾ ಅಥವಾ ರಾಜಕೀಯದಿಂದಲೇ ದೂರ ಸರಿತಾರಾ ಬಿಜೆಪಿ ನವರ ಜೊತೆ ಮತ್ತೆ ಹೊಂದಾಣಿಕೆ ಮಾಡ್ಕೊಂಡು ಎಲ್ಲ ಸರಿಯಾಗಿ ಹೋಗೋಣಪ್ಪ ಇನ್ನು ಮುಂದೆ ಈ ರೀತಿ ಆಗೋದು ಬೇಡ ಅಂತ ಹೊಂದಾಣಿಕೆ ಮಾಡ್ಕೊಂಡು ಬಿಜೆಪಿ ಇಂದಲೇ ಹೋಗ್ತಾರಾ ಅನ್ನುವಂತ ಪ್ರಶ್ನೆ ಮೂಡ್ತಾ ಇದೆ